ಇನ್ನು ಈ ಊರಲ್ಲಿ ಇರೋದು ಒಳ್ಳೇದಲ್ಲ ವಿಶ್ವ. ನಿಮ್ಮಣ್ಣ ವಾಪಸ್ ಬಂದ್ ಕೂಡ್ಲೇ ನೆಮ್ಮದಿಯಾಗಿ ಎಲ್ಲಾದ್ರೂ ದೂರ ಹೋಗ್ಬಿಡೋಣ. ರಾವ್ ಅಂಕಲ್ ಫೋನ್ ಮಾಡಿದ್ರು, ಕಮಿಷನರ್ ಹೇಳಿದ್ರಂತೆ ನಿಮ್ಮಣ್ಣ ಬೇಗ ಬಂದ್ಬಿಡ್ತಾರೆ, ನೀನು ಅಪ್ಸೆಟ್ ಆಗ್ಬಾರ್ದು ಅಂತ. ಮತ್ತೇನ್ ಮಾಡಲಿ ನಾನು, ಕೈ ಕಟ್ಕೊಂಡು ಗೊತ್ತಿರಲ್ಲ ಯಾರ್ದು ಏನಾಗಿದೆ ಹೇಳಿ. ಕಾಣೆ ಆಗಿರೋದು ನನ್ನಣ್ಣ, ನನ್ನಣ್ಣ ಯಾರು ಏನು ಮಾಡೋಕ್ಕಾಗಲ್ಲ. ಕೋಣ ಪ್ರಪಂಚ ಇದು, ಕಣ್ಣಿದ್ದು ನೋಡಕ್ ಬರಲ್ಲ, ಬಂಟೆ ತಲೆ ಚಚ್ಕೋಬೇಕು. ಒಂದ್ ತಿಂಗಳಿಂದ ಹುಚ್ಚಿಂತ ಅಳ್ತಾ ಇದೆ, ಯಾರು ಗೊತ್ತು ಅಣ್ಣ ಬದುಕಿದನೋ ಇಲ್ವೋ. ವಿಶ್ವ ಸರ್, ವಿಜಯ್ ಹತ್ರ ಇದ್ದ ಬ್ರೀಫ್ ಕೇಸ್ ಸಿಕ್ಕಿದೆ, ಅದರಲ್ಲಿರೋ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ. ನೀವು ಹೂ ಅಂದ್ರೆ ಅವನ್ನ ಅಂಡರ್ಗ್ರೌಂಡ್ ಮಾಡ್ಬಿಡ್ತೀನಿ. ಯೂನಿವರ್ಸಿಟಿ ರೋಡಲ್ಲಿ ನೀನ್ ಈಗ್ಲೇ ನಿಮ್ಮ ಅಣ್ಣನ್ ನೋಡ್ಬಹುದು. ದಮ್ಮಿದೆ ಅಲ್ಲ ಮಗನೇ ನಿಂಗೆ, ಅದೇ ದಮ್ಮನ್ನ ನಿಮ್ಮ ಅಣ್ಣನ್ನ ಮೀಟ್ ಮಾಡದಲ್ಲಿ ತೋರಿಸು. ಯು ಬಾಸ್ಟರ್ಡ್ ಸನ್ ಆಫ್ ಅ ಬಿಚ್. ಕೊಂದಾಕ್ಬಿಟ್ಟಿಯಲ್ಲ ನಮ್ಮ ಅಣ್ಣನ್ನ, ಕೊಂದಾಕ್ಬಿಟ್ಟಿಯಲ್ಲ.
ಯಾರಿಗೂ ಕಾಣಿಸ್ತಾ ಇಲ್ವೋ? ಕೊಂದಾಕ್ಬಿಟ ನಮ್ಮ ಅಣ್ಣನ್ನು, ಕೊಂದಾಕಿ ರಸ್ತೆಯಲ್ಲಿ ಬಿಸಾಕ್ಬಿಟ್ಟ. ಬನ್ನಿ ಬನ್ನಿ, ನನ್ ಕೂಗು ನಿಮ್ಗೆ ಯಾರಿಗೂ ಕೇಳಿಸ್ತಾ ಇಲ್ವೋ? ಈ ಅನ್ಯಾಯ ಕೇಳಿಸ್ ನಿಮ್ಗೆ ಯಾರಿಗೂ ಧೈರ್ಯ ಇಲ್ವೋ? ನೀವ್ ಯಾರು ಮನುಷ್ಯನ ಅಲ್ವಾ? ಸತ್ತೋಗಿದ ನೀವಲ್ಲ. ಕೊಂದಾಕ್ಬಿಟ್ಟ ನಮ್ಮ ಅಣ್ಣನ್ನ, ಕೊಂದಾಕ್ಬಿಟ್ಟ, ಕೊಂದಾಕ್ಬಿಟ್ಟ, ಕೊಂದಾಕ್ಬಿಟ್ಟ. ಅಣ್ಣನ್ ಕೊಂದ್ಬಿಟ್ರು ಅಂಕಲ್. ವಾಟ್? ಓ ಮೈ ಗಾಡ್. ವಿಶ್ವ, ನೀ ಎಲ್ಲಿಂದ ಮಾತಾಡ್ತಾ ಇದೀಯಾ? ಯೂನಿವರ್ಸಿಟಿ ಟೆಲಿಫೋನ್ ಬೂತಿಂದ. ಈಗ ನಾನು ಏನ್ ಮಾಡ್ಲಿ ಅಂಕಲ್, ಏನ್ ಮಾಡ್ಲಿ ಅಂಕಲ್? ಬೇಗ ಬನ್ನಿ ಅಂಕಲ್, ಬೇಗ ಬನ್ನಿ. ನೀ ಏನು ಗಾಬರಿ ಆಬೇಡ, ನಾ ಬೇಗ ಬಂದ್ಬಿಡ್ತೀನಿ.